ಮಿಸ್ಟರ್ ರಾಮಚಂದ್ರಯ್ಯ, ಡಾಕ್ಟರ್ ಹತ್ರ ಲಾಯರ್ ಹತ್ರ ನಿಜ ಮುಚ್ಚಿಡಬಾರ್ದು ಅಂತ ನನಗೆ ಗೊತ್ತು. ಅದಕ್ಕೆ ಇದ್ ವಿಷಯ ಇದ್ದ ಹಾಗೆ ಹೇಳ್ಬಿಡ್ತೀನಿ. ಎಂತ ಕಟಕ ಆದ್ರೂ ತನ್ನ ಒಡ ಹೊಡೆದವನ ಕೊಲ್ಲೋದಿಲ್ಲ. ಆದ್ರೆ ನಾನು ನನ್ನ ಸ್ವಂತ ಅಣ್ಣನ ಕೊಲ್ಬೇಕಾದ ಪರಿಸ್ಥಿತಿ ಬಂತು, ಕೊಂದ್ಬಿಟ್ಟೆ. ನನ್ನ ಹತ್ರ ಇರೋ ಹಣ ಅಂತ ತೋರಿಸಿದ್ರೆ ಸಾಕು, ಜನಗಳ ಕಣ್ಣು ಬಾಯಿ ಮುಚ್ಚಿಸ್ಬೋದು. ಬಟ್ ಕಾನೂನಿನ ಕಣ್ಣು ಸತ್ಯದ ಬಾಯಿ ಮುಚ್ಚಿಸ್ಬೇಕಾದ್ರೆ ನಿಮ್ಮಂತ ಕರಿ ಕೊಟ್ಟನವರೇ ಲಾಯಕ್ಕು ಅಂತ ನಿಮ್ಮನೆ ಬಾಗ್ಲಿಗೆ ಬಂದಿದ್ದೀನಿ. ಮಿಸ್ಟರ್ ವಿಷಕಂಠಯ್ಯ, ಸತ್ಯ ನ್ಯಾಯ ನಡೆಸುವ ಶಕ್ತಿ ಈ ಲಾಯರ್ ರಾಮಚಂದ್ರನಿಗೂ ಇಲ್ಲ, ಸಾಕ್ಷಾತ್ ಶ್ರೀ ರಾಮಚಂದ್ರನಿಗೂ ಇಲ್ಲ. ಆದ್ರೆ ನನಗಿದೆ, ನನ್ನ ಹತ್ರ ಇರೋ ಹಣಕ್ಕಿದೆ. ಈ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿ ನನ್ನ ತಪ್ಪಿಸಿದ್ರೆ ನೀವು ಕೇಳಿದಷ್ಟು ಹಣ ಕೊಡ್ತೀನಿ. ಮಿಸ್ಟರ್, ನಾನು ನ್ಯಾಯವಾದಿ, ಅನ್ಯಾಯವಾದಿ ಅಲ್ಲ. ಹಣಕ್ಕೋಸ್ಕರ ಮನಸ್ಸಾಕ್ಷಿ ಮಾಡಿಕೊಂಡು ಅನ್ನ ಕೊಡೋ ವೃತ್ತಿಗೆ ಅನ್ಯಾಯ ಮಾಡೋದಿಲ್ಲ, ಮಾಡೋದು ಸಾಧ್ಯವೂ ಇಲ್ಲ. ನಾನು ಯಾರು ಅಂತ ಗೊತ್ತಿದ್ರು ನನ್ನ ಮಾತನ್ನು ಧಿಕ್ಕರಿಸಿ ಹುತ್ತದೊಳಗೆ ತಲೆ ಹಾಕ ಪ್ರಯತ್ನ ಪಡಬೇಡಿ, ಚೆನ್ನಾಗಿ ಯೋಚನೆ ಮಾಡಿ. ರೈ, ನಿಮ್ಮಂತ ದುಡ್ಡಿರೋರ್ ಗೊಡ್ಡ ಬೆದರಿಕೆಗೆ ಹೆದರವನಲ್ರಿ ನಾನು. ನಿಮ್ಮಂತವ್ರ ಎಂಜಲ ಕಾಸು ಕೈ ಒಡ್ಡು ತಿರುಪೆ ಲಾಯರ್ ಅಲ್ರಿ ನಾನು. ಐ ಸೆಡ್ ಗೆಟ್ ಔಟ್. ಯಾರಾತ? ಹೆಸರು ವಿಶ್ವಕಂಠಯ್ಯ ಅಂತ, ದೊಡ್ಡ ಕ್ರೂ ಕಂಡ್ ಮರ್ಡರರ್. ಅವನು ಅವ್ರ ಅಣ್ಣನೇ ಕೊಂದು ಬಿಡ್ತಾನೆ. ಅವನ್ ನಾನು ಕಾಪಾಡಬೇಕಂತೆ, ಬೇಕಾದಷ್ಟು ಹಣ ಕೊಡ್ತಾನಂತೆ. ಚೆನ್ನಾಗಿ ಉಗಿದು ಕಳಿಸ್ತೆ. ಒಳ್ಳೆ ಕೆಲಸ ಮಾಡಿದ್ರಿ. ಬರ್ತೀನಿ, ಹೋಗ್ ಬನ್ನಿ. ಆ ಕೊಲೆಗಾರನ ಮಾತನ್ನ ನಿಮ್ ತಂದೆ ಕೇಳಿಲ್ಲ ಅಂತ ಸೇರಿಲ್ಲ, ಅವ್ರ ಪ್ರಾಕ್ಟೀಸನ್ನೇ ಹಾಳು ಮಾಡ್ದ. ನಿಮ್ಮ ಭವಿಷ್ಯಕ್ಕೋಸ್ಕರ ನಾನು ಕೆಲಸ ಹುಡುಕೋ ಪ್ರಯತ್ನದಲ್ಲಿದ್ದಾಗ ನಿಮ್ ತಂದೆ ಫೋನ್ ಮಾಡಿ ಹೋಟೆಲ್ ಅಟ್ಲಾಂಟಿಕ್ ಬಾ ಅಂತ ಹೇಳಿದ್ರು. ಏನಂದೆ ಸೀತಾ? ಇಂಟರ್ವ್ಯೂಗ? ಅದು ನೆಪ ಅಷ್ಟೇ ಮಿಸ್ಟರ್ ರಾಮಚಂದ್ರಯ್ಯ. ಆದ್ರೆ ಅವಳೆಂತ ಕೆಲಸ ಮಾಡ್ತಿದ್ದಾಳೆ ಅಂತ ನೀನ್ ಕಣ್ಣಾರೆ ನೋಡ್ಬೇಕು ಅಂತಿದ್ರೆ 10:30 ಸರಿಯಾಗಿ ಹೋಟೆಲ್ ಅಟ್ಲಾಂಟಿಕ್ ರೂಮ್ ನಂಬರ್ 310 ಬಂದ್ರೆ ನಿನಗೆ ಗೊತ್ತಾಗುತ್ತೆ. ನಾನು ಸೆನ್ಸ್ ಇಂದಾನೆ ಮಾತಾಡ್ತಿದ್ದೀನಿ. ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂದ್ರೆ ನಿನ್ನ ಹೆಂಡತಿ ಬೆಡ್ರೂಮ್ನಲ್ಲಿ ಒಂದು ಸೂಟ್ ಕೇಸ್ ಇದೆ, ಅದನ್ನ ತೆಗೆದು ನೋಡು. ನಿನ್ ಧರ್ಮ ಪತ್ನಿ ಯಾರ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ, ನಿನ್ ಪ್ರಾಕ್ಟೀಸ್ ಹಾಳಾದ್ರು ನಿನ್ ಸಂಸಾರ ಹೇಗೆ ನಡೀತಿದೆ ಅನ್ನೋದು ನಿನಗೆ ತಿಳಿಯುತ್ತೆ. ಒಂದು ಚಿಕ್ಕ ಕೇಸ್ ತಗೊಂಡು ನಿಮ್ ಮನೆಗೆ ಬಂದಿದ್ದಕ್ಕೆ ನಿನ್ನ ಗಂಡ ನನ್ನನ್ನು ಅವಮಾನ ಮಾಡ್ಕೊಳ್ತ. ಈ ವಿಷಕಂಠ ಎಂತ ವಿಷ ಸರ್ಪ ಅಂತ ನಿಮ್ಮಿಬ್ರಿಗೂ ಗೊತ್ತಾಗ್ಲಿ ಅಂತ ದಾರಿ ಬಿಡು. ಬಿಡ್ತೀನಿ. ಈಗ 10 ಗಂಟೆ, ಇನ್ನೂ 1/2 ಗಂಟೆ ನೀನ್ ಇಲ್ಲೇ ಕೂತಿರ್ಬೇಕು. ಎಂತ ಪರಿಸ್ಥಿತಿಲೂ ನಾನು ನಿನ್ನನ್ನು ಮುಟ್ಟಲ್ಲ. ಒಂದ್ ವೇಳೆ ನೀನೇನಾದ್ರೂ ತಪ್ಪಿಸ್ಕೊಂಡು ಹೋಗಕ್ ಪ್ರಯತ್ನ ಪಟ್ರೆ ನಿನ್ ಚೀಲ ನಿಂದಲ್ಲ. ಉದ್ಯೋಗದ ನೆಪ ಮಾಡ್ಕೊಂಡು ನೀನ್ ಎಂತ ನೀಚ ಕೆಲಸ ಮಾಡ್ತಾ ಇದ್ದೆ ಅಂತ ಇವತ್ತು ಕಣ್ಣಾರ ಕಂಡೆ. ನೀವು ನೋಡಿದ್ದೆಲ್ಲ ಸುಳ್ಳು. ಮುಚ್ಚುವಾಯ್! ನನ್ನ ಕಣ್ಣನ್ನು ಎಂದೂ ಮೋಸ ಮಾಡಿದೆ. ನಾ ಹಸ್ಕೊಂಡೆ ಸತ್ತಿರ್ಬಹುದು, ಆದ್ರೆ ಹಣದ ಆಸೆಗಾಗಿ ನೀನ್ ಹೆಣ್ಣಿನ ಕುಲಕ್ಕೆ ಕಳಂಕ ತಂದ್ಬಿಟ್ಟೆ. ನಿನ್ನಂತ ಕೆಟ್ಟ ನಡತೆವಳ ನೆರಳಲ್ಲಿ ನನ್ನ ಮಕ್ಕಳು ಬೆರೀಬಾರ್ದು. ನನ್ನ ಮಕ್ಕಳಿಗೆ ತನ್ನ ತಾಯಿ ಒಬ್ಬಳು ಕುಲಡೆ ಅಂತ ಗೊತ್ತಾಗ್ಬಾರ್ದು. ಏನಂದ್ರೆ ನನ್ನ ಮಾತು ಕೇಳಿ.
ಬಾಯಿ ಮುಚ್ಕೊಂಡು ನನ್ನ ಜೊತೆಲಿ ಬರ್ತೀಯೋ ಇಲ್ಲ ಇಲ್ಲೇ ಬಿದ್ದಿರ್ತೀಯೋ. ನನ್ನ ಮಕ್ಕಳನ್ನ ನೀನು ದೂರ ಮಾಡ್ಬೇಡಿ. ನಿನ್ನಂತೊಳಗೆ ಮನೆಯನ್ನ ಬಾಡಿಗೆ ಕೊಟ್ಟಿದ್ದಕ್ಕೆ ಸಹ ಅರ್ಥಕ್ಕವಾಯ್ತು. ಇನ್ ಸ್ವಲ್ಪ ದಿನ ಇದೇ ಮನೆಯಲ್ಲಿ ಬಾಡಿಗೆ ಗಿದ್ದು ಬಿಟ್ರೆ ನಮ್ಮ ವಂಶದ ಗೌರವ ಎಲ್ಲ ಬೇರೆ ಪಾಲಾಗುತ್ತೆ. ನೀನು ಗಂಡ ಮಕ್ಕಳ ಜೊತೆ ಆನಂದವಾಗಿರೋದು ನೋಡಿ ನಾನೇನು ನಿನ್ನ ದೊಡ್ಡ ಸೀದಾ ಮಾತೆ ಅನ್ಕೊಂಡಿದ್ದೆ. ಮರಿ ಯಾರು ಹೇಳ್ತಾ ಇದ್ದೀನಿ, ನಾಳೆ ಬೆಳಿಗ್ಗೆ ಒಳಗೆ ಮನೆ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಯಾರ ಮನೆ ಕಳಿಸಿ ಮನೆಯೆಲ್ಲ ತೋರಿಸ್ಬೇಕಾಗತ್ತೆ. ಉಷಾ, ಗಂಡನ್ನ ಮಕ್ಕಳನ್ನ ದೂರ ಮಾಡ್ಕೊಂಡು ನಾನು ಯಾಕೆ ಬದುಕಿರ್ಬೇಕು ಅಂತ ಆತ್ಮಹತ್ಯೆ ಪ್ರಯತ್ನ ಪಟ್ಟೆ. ಆದ್ರೆ ಒಬ್ಬ ಪುಣ್ಯಾತ್ಮ ನನ್ನನ್ನು ಕಾಪಾಡಿ ನನಗೆ ಆಶ್ರಯ ಕೊಟ್ಟು ಸ್ವಂತ ಮಗಳಾಗಿ ನೋಡ್ಕೊಂಡ್ರು. ನನ್ನಂತ ಅಬಲೆ ಹೆಣ್ಣುಗಳಿಗೆ ಅನ್ಯಾಯ ಆಗ್ಬಾರ್ದು ಅಂತ ಕಷ್ಟಪಟ್ಟು ಲಾ ಓದಿ ಪಾಸ್ ಆದೆ. ಎಂದಾದ್ರೊಂದಿನ ನೀವು ಸಿಕ್ಕೇ ಸಿಕ್ತೀರಿ ಅಂತ ಆಸೆಯಿಂದ ಬದುಕಿದ್ದೀನಪ್ಪ. ಕೇಳು, ನಿನ್ನ ತಾಯಿ ನಡತೆ ಗೆಟ್ಟವಳ? ನಿನ್ನ ತಾಯಿ ಕುಲಟೆನಾ? ನಿನ್ನ ತಾಯಿ ಗಂಡನಿಗೆ ದ್ರೋಹ ಮಾಡ್ದೋಳ? ಇಲ್ಲಪ್ಪ, ಹೆತ್ತ ಮಗನ ಮೇಲೆ ಪ್ರಮಾಣ ಮಾಡಿ ಯಾವ ತಾಯಿನೂ ಸುಳ್ಳು ಹೇಳಲ್ಲ. ನಂಬು ನನ್ನ ಮಾತು, ನಂಬು ನನ್ನ ಮಾತು, ನಂಬು ನನ್ನ ಮಾತು, ನಂಬು. ಶಕುನಿ ಹಾಗೆ ನೀನು ಬಂತೇನು? ಸಂತೋಷವಾಗಿ ನಡೆಯೋ ಮದುವೆಯಲ್ಲಿ ಹುಳಿ ಹಿಂದಕ್ಕೆ. ನನ್ನ ಮಹಾತಾಯಿ ಒಳ್ಳೆ ನಡತೆ ಗೊತ್ತಿತ್ತು, ಅಸ್ಮಿತಂನಂತ ತಾಯಿ ಮೇಲೆ ಅಪವಾದ ಹೊರತು ನಿನ್ನ ಹಾಲಿನಲ್ಲಿ ಹುಳ ಬಿದ್ದು ಹೋಗ. ಈಗ ಈಗ ಆಗಿರೋದಿಲ್ಲ, ನಿರ್ಭಯವಾಗಿ ತಾವು ಸಹ ಹೇಳ್ತೀನಿ. ನನ್ನ ಮಾತು ಸುಳ್ಳೋರಿಗೂ ನಿಮ್ಮ ಅಪ್ಪನ ಕೇಳು. ಅಮ್ಮನ ಬಗ್ಗೆ ಕೇವಲವಾಗಿ ಮಾತಾಡ್ತಿರೋ ಈ ಹಲ್ಕ ನನ್ನ ಮಗನ್ನ ಇಲ್ಲೇ ಸಾಯಿಸಿ ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ನಿನ್ನ ಮಾತು ಸುಳ್ಳು ಅಂತ ಹೇಳಿಪ್ಪ, ಹೇಳಿಪ್ಪ, ನನ್ನ ನರ ನಾಡಿ ಬಿಗಿಯಾಗೋದಕ್ಕಿಂತ ಮುಂಚೆ ಹೇಳಿ. ಇದೆಲ್ಲ ಸುಳ್ಳು ತಾನೆ, ಇದೆಲ್ಲ ಸುಳ್ಳು ತಾನೆ? ಇಲ್ಲ, ನಿಜ. ಏ ಆದ್ರೂ ನೀನು ಆ ತಂದೆ ಹುಟ್ಟಿದ ಮಗ ತಾನೆ? ನಿನ್ ತಾಯಿ ಮಾತ್ನ ನೀನು ನಂಬಲ್ಲ ಅಂತೀಯ? ಆಕೆ ಎಂತ ದೇವತೆ ಅಂತ ತೋರಿಸ್ತೀನಿ ಬಾಪ್ಪ. ಬಾ, ಇಷ್ಟು ದಿವಸದಿಂದ ದಿನ ನಿಮ್ ತಾಯಿ ಪೂಜೆ ಮಾಡ್ತಿದ್ದ ದೇವ್ರು ಯಾವ್ದು ಗೊತ್ತಾ? ನೋಡಪ್ಪ ನೋಡು, ಇನ್ನೆಲ್ಲಿ ನಿಮ್ಮಮ್ಮ? ಹೆತ್ತ ಮಗನಾದ ನೀನೇ ನಿನ್ ತಾಯಿ ನಂಬಲಿಲ್ಲ ಅಂದ್ಮೇಲೆ ಆಕೆ ಖಂಡಿತವಾಗಿ ಬರ್ತಿರಲ್ಲ. ರಾಯರ ಪಾದದಲ್ಲಿ ಪ್ರಾಣ ಬಿಡಕ್ ಹೋಗಿರ್ಬೇಕು. ಹೋಗಪ್ಪ, ನಿಮ್ ತಾಯಿ ಉಳಿಸ್ಕೊ ಹೋಗು, ಹೋಗು. ರಾಘವೇಂದ್ರ, ಇಷ್ಟು ವರ್ಷದಿಂದ ಬಿಡದೆ ನಿನ್ನ ಪೂಜೆ ಮಾಡಿದ್ದಕ್ಕೆ ಇದೇ ನಾನು ನಿನಗೆ ಕೊಡ್ತಿರೋ ಫಲ. ಹೆಚ್ಚಾಗಿದ್ದ ವೆಂಕಣ್ಣನ್ನ ಬುದ್ಧಿಶಾಲಿಯಾಗಿ ಮಾಡಿದೆ, ಪ್ರಾಣ ಹೋಗಿದ್ದ ದೇಸಾಯಿ ಮಗನಿಗೆ ಜೀವ ಕೊಟ್ಟೆ. ಇನ್ನು ನಮ್ದವರಿಗೆಲ್ಲ ಒಳ್ಳೇದ್ ಮಾಡ್ತಾ ಕಲಿಯುಗದ ಪ್ರತ್ಯಕ್ಷ ದೇವ್ರು ಅನ್ನಿಸ್ಕೊಂಡೆ. ನಾನ್ ಏನ್ ಅನ್ಯಾಯ ಮಾಡ್ದೆ ಅಂತ ನನ್ಗೆ ಈ ರೀತಿ ಶಿಕ್ಷೆ ಕೊಡ್ತಿದೀಯ? ನನ್ನ ಮಗನು ನನ್ನ ನಂಬಲ್ಲ ಅಂತಾನೆ. ನಾನ್ ಯಾಕೆ ಬದುಕಿರ್ಬೇಕು? ನಾನ್ ನಿನ್ ಪಾತ್ರ ಸತ್ತು ಹೋಗ್ತೀನಿ. ಅಮ್ಮ